ಇವತ್ತು ಸಂಪುಟ ಉಪಸಮಿತಿಯ ಸಭೆ ಇತ್ತು ಈ ಸಭೆಯಲ್ಲಿ ಬರ ತಾಲೂಕುಗಳ ಘೋಷಣೆಯ ನಿರೀಕ್ಷೆ ಇತ್ತು ಬಟ್ ಕಂದಾಯ ಸಚಿವರು ಆ ಬರ ತಾಲೂಕುಗಳ ಘೋಷಣೆಯ ವಿಚಾರವನ್ನು ಪೋಸ್ಟ್‌ಪೋನ್ ಮಾಡಿದ್ರು ಒಂದು ಕಡೆ ಮತ್ತೊಂದು ಕಡೆ ಈ ಆಹಾರ ಸಚಿವರು ಒಂದು ಮಹತ್ವದ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಕೇವಲ ಅಡ್ರೆಸ್ ಗಾಗಿ ಯಾರು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದಾರೋ ಅಂತವರಿಗೆ ಶಾಕ್ ಅನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈ ಕುರಿತಂತೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕೈಕೊಟ್ಟ ವರುಣ ಬರ ಪರಿಸ್ಥಿತಿ ನಿರ್ಮಾಣ ಸದ್ಯಕ್ಕೆ ಬರ ತಾಲೂಕುಗಳ ಘೋಷಣೆ ಇಲ್ಲ ರಾಜ್ಯದಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಆಗ್ತಿಲ್ಲ ಹೀಗಾಗಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ರಾಜ್ಯದಲ್ಲಿ ಸದ್ಯಕ್ಕೆ ಬರ ಘೋಷಣೆ ಮಾಡದಿರಲು ಸರ್ಕಾರ ತೀರ್ಮಾನಿಸಿದೆ 113 ತಾಲೂಕುಗಳ ಪೈಕಿ 62 ತಾಲೂಕುಗಳು ಬರ ಘೋಷಣೆ ಅಂತೇಳಿ ಮಾಡಲಿಕ್ಕೆ ಅರ್ಹವಾಗಿದೆ ಆದರೆ 51 ತಾಲೂಕುಗಳ ಸಮೀಕ್ಷೆಯಲ್ಲಿ ಬೆಳೆ ಪರಿಸ್ಥಿತಿ ಮತ್ತೆ ಕುಸಿದಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಆದರೆ ಈ ಮೊದಲು ಮಾತನಾಡಿದ ಸಚಿವ ಮುನಿಯಪ್ಪ ಬರಘೋಷಣೆಯಾಗುವ 114 ತಾಲೂಕುಗಳಲ್ಲಿ 10 ಕೆಜಿ ಅಕ್ಕಿ ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ತಿಳಿಸಿದರು 113 ತಾಲೂಕಿನಲ್ಲಿ 62 ತಾಲೂಕು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಬರ ಘೋಷಣೆಗೆ ಅರ್ಹ ಇರುವ ತಾಲೂಕುಗಳಾದ್ರೆ ಇನ್ನ 51 ತಾಲೂಕುಗಳು ಯಾವು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಮೀಟ್ ಮಾಡಿಲ್ಲ ಅಂತ ತಾಲೂಕುಗಳಲ್ಲಿ ಮತ್ತೊಮ್ಮೆ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಇವತ್ತು ನಾವು ತೀರ್ಮಾನವನ್ನ ಮಾಡಿದ್ದೇವೆ ಅಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನೆಯಡಿ ರಾಜ್ಯಕ್ಕೆ ಅಕ್ಕಿಯನ್ನು ಪೂರೈಸಲು ಆಂಧ್ರ ತೆಲಂಗಾಣ ಹಾಗೂ ಛತ್ತೀಸ್ಗಢ ರಾಜ್ಯ ಮುಂದೆ ಬಂದಿದೆ ದರ ನಿಗದಿಯ ಚರ್ಚೆ ನಡೀತಾ ಇದ್ದು ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ಎಲ್ಲವೂ ನಿಗದಿಯಾಗಬಹುದು ಎಂದಿದ್ದಾರೆ ಆಲ್ಮೋಸ್ಟ್ ನಿಮಗೆ ಈ ವಾರದಲ್ಲಿ ಒಂದು ತೀರ್ಮಾನ ಬರುತ್ತದೆ ವಾರ 10 ದಿನ ಬ್ಯಾಕ್ ತೆಲಂಗಾಣ ಆಂಧ್ರ ಪ್ರದೇಶ್ ಛತ್ತೀಸ್ಗಢ 3 ಸ್ಟೇಟ್ಗಳಲ್ಲಿ ಬಂದಿದೆ ನಮಗೆ ಯಾರು ಕಡಿಮೆ ಕೊಡ್ತಾರೆ ಅಥವಾ FCI ರೇಟ್ ಕೊಡ್ತಾರೆ ಅದನ್ನನುಸರಿಸಿ ನಾವು ತೀರ್ಮಾನ ನಾವು 10 ಕೆಜಿ ಅಕ್ಕಿಯನ್ನ ಈ ಬರ ಇರುವಂತ ಎಲ್ಲಾ ತಾಲೂಕಿನಲ್ಲಿ ಕೂಡ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡ್ವಿ 114 ತಾಲೂಕಿನಲ್ಲಿ ಕೂಡ 10 ಕೆಜಿ ಅಕ್ಕಿಯನ್ನು ನಾವು ಕೊಡ್ತೀವಿ ಅಡ್ರೆಸ್ ಪ್ರೂಫ್ಗೆ ಕಾರ್ಡ್ ಮಾಡಿಸಿದವರಿಗೆ ಶಾಕ್ ಈ ಮಧ್ಯೆ APL BPL ಕಾರ್ಡ್ ರದ್ದು ಮಾಡುವ ಸರ್ವೆಯನ್ನ ಆಹಾರ ಇಲಾಖೆ ಶುರು ಮಾಡಿದೆ 3 ತಿಂಗಳಿನಿಂದ ಯಾರು ಪಡಿತರ ಅಕ್ಕಿಯನ್ನು ಪಡೆದಿಲ್ವೋ ಅಂತಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ ಈ ತಿಂಗಳಲ್ಲಿಯೇ ಬರೋಬ್ಬರಿ 5 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆಯಂತೆ ಹಳೆ ತಿಂಗಳಲ್ಲಿ ಸುಮಾರು 5 ಲಕ್ಷ ಇತ್ತು 5 ಲಕ್ಷ 70 ಸಾವಿರ 5 ಲಕ್ಷ 30 ಸಾವಿರ ಅಷ್ಟೇ ಎಸ್ಪೆಷಲಿ ಹಳೆ ಕಂಟಿನ್ಯೂಸ್ ತಿಂಗಳಲ್ಲಿ ನೋಡಿದೀವಿ ಮಾತ್ರ ಹಳೆ ತಿಂಗಳಲ್ಲಿ ಯಾರು ತಗೊಂಡ್ರು ಅವ್ರಿಗೆ ಸೇರ್ಸಕ್ಕೆ ಆಗತ್ತೆ ಅಲ್ಲ APL ಆಗ್ಲಿ BPL ಆಗ್ಲಿ ಯಾವ ಕಾರಣದಿಂದ ಇದು ಅವಕಾಶ ಈಗಾಗ್ಲೇ ಇಲ್ಲ ಮಾತ್ರ ಮೆಡಿಕಲ್ ಕೇಸಸ್ಗೆ ಈಗ ಸದ್ಯಕ್ಕೆ ಅವಕಾಶ ಇದೆ ಆಲ್ರೆಡಿ ಗವರ್ಮೆಂಟ್ ಗೆ ಪತ್ರ ಬರಿದೆ ಅದು ಸ್ವಲ್ಪ ಪರ್ಮಿಷನ್ ಬೇಕು ಅಷ್ಟೇ ಅವರು ಹೋಲ್ಡ್ ಮಾಡಕ್ಕೆ ಹೇಳಿದ್ರು ಒಟ್ಟಾರೆ 3 ತಿಂಗಳಿನಿಂದ ಅಕ್ಕಿ ಪಡೆಯದೇ ಇರುವವರ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಿದೆ ಹೀಗಾಗಿ ಆದಷ್ಟು ಬೇಗ ಅಕ್ಕಿಯನ್ನು ಪಡೆದು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಿ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ TV